ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ಲಿಕ್ವಿಡನ್ನು ತೋರಿಸ್ತಾ ಇದ್ದೀನಿ. ಇದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವು ಕಿಚನಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗೂ ಸಹ ಶೈನಿಂಗ್ ಆಗಿ ಆಗುತ್ತೆ ಎಲ್ಲ ವಸ್ತುಗಳನ್ನು ಸಹ. ಈ ಒಂದು ಲಿಕ್ವಿಡನ್ನು ಹೇಗೆ ಪ್ರಿಪೇರ್ ಮಾಡೋದು, ಇದನ್ನು ಯೂಸ್ ಮಾಡಿಕೊಂಡು ಯಾವೆಲ್ಲ ವಸ್ತುಗಳನ್ನು ನಾವು ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ಲಿಕ್ವಿಡನ್ನು ನೀವು ರೆಡಿ ಮಾಡಿಟ್ಕೊಂಡ್ರೆ ಕಿಚನ್ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಯಾವುದೇ ವಸ್ತುಗಳಾಗಿರ್ಬೋದು ಅದ್ರ ಮೇಲಿರುವಂಥ ಜಿಡ್ಡೆಲ್ಲ ಹೋಗಿ ಪಳಪಳ ಅಂತ ಉಳಿಯತ್ತೆ. ಖಂಡಿತ ಇದು ಟ್ರೈ ಮಾಡಿ ನೋಡಿ. ಹಾಗಾದರೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ 2 ಚಮಚದಷ್ಟು ಅಡುಗೆ ಸೋಡಾನ ನಾನು ಹಾಕ್ಕೋತಾ ಇದ್ದೀನಿ. ಅಡುಗೆ ಸೋಡಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಲೀನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಹಾಕ್ಕೊಳ್ಳಿ. ಯಾವುದೇ ಕ್ಲೀನ್ ಮಾಡಿದ್ರೂ ಫಾಸ್ಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಶ್ಯಾಂಪೂನ ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಶ್ಯಾಂಪೂ ಹಾಕ್ಕೊಳ್ಳಿ. 1-2-3 ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಶ್ಯಾಂಪು ಬಂದು 2-3 ಡ್ರಾಪ್ ಅಷ್ಟೇ ಹಾಕಿ, ಜಾಸ್ತಿ ಹಾಕಬೇಡಿ. ತುಂಬ ಒಂಥರ ನೊರೆ ನೊರೆ ಥರ ಆಗಿಬಿಡುತ್ತೆ, ಆ ರೀತಿ ಆಗಬಾರ್ದು ನಮಗೆ. ಅದು ಶ್ಯಾಂಪು ಹಾಕಿರೋದ್ರಿಂದ ಯಾವುದೇ ವಸ್ತುಗಳು ಶೈನಿಂಗಾಗಿ ಕಾಣಿಸುತ್ತೆ. ಹಾಗಾಗಿ 1-3 ಡ್ರಾಪ್ ಹಾಕಿದ್ರೆ ಸಾಕಾಗತ್ತೆ. ಈಗ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಕ್ಲೀನಿಂಗ್ಗೆ ಹೆಲ್ಪ್ ಮಾಡುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದು ವಿನೇಗರು. ವಿನೇಗರ್ನ ಸ್ವಲ್ಪ ಹಾಕ್ಕೊಳ್ಳಿ, 4-5 ಚಮಚದಷ್ಟು ಅಷ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವಿವಾಗ ಸ್ವಲ್ಪ ನೀರನ್ನು ಸೇರಿಸೋಣ. ನಾರ್ಮಲ್ ಟ್ಯಾಪ್ ವಾಟರ್ ಇರುತ್ತಲ್ಲ ಅದನ್ನೇ ಸೇರಿಸೋದು. ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡುಗೆ ಸೋಡಾ ವಿನೇಗರು ಎಲ್ಲ ಮಿಕ್ಸ್ ಆಗಲಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು 1/4 ಲೀಟ್ರಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ, 1/4 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಈಗ ಈ ಲಿಕ್ವಿಡು ರೆಡಿ ಇದೆ. ಇದು 1/4 ಲೀಟ್ರಷ್ಟು ರೆಡಿ ಮಾಡಿಕೊಂಡ್ರೆ ನೀವು ತುಂಬಾ ದಿನ ಯೂಸ್ ಮಾಡ್ಬೋದು. ಡೈಲಿ ಸಹ ನೀವು ಕ್ಲೀನ್ ಮಾಡಿಕೊಂಡ್ರೂ ಸಹ ಒಂದು ಚೂರು ಜಿಡ್ಡಿರೋದಿಲ್ಲ. ನಿಮ್ಮ ಅಡುಗೆ ಮನೆಯಲ್ಲಾಗಿರ್ಬೋದು, ಯಾವುದೇ ವಸ್ತುಗಳ ಮೇಲಾಗಿರ್ಬೋದು. ಈ ಲಿಕ್ವಿಡನ್ನು ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ಗೆ ಇಲ್ಲಾಂದರೆ ಈ ಥರ ವಾಟರ್ ಬಾಟಲ್ಗೆ ಫಿಲ್ ಮಾಡಿ. ವಾಟರ್ ಬಾಟಲ್ಗೆ ಹಾಕ್ಕೋತೀರಾ ಅಂತಂದರೆ ಆ ಕ್ಯಾಪ್ಗೆ 1-2 ಹೋಲ್ಸನ್ನು ಮಾಡ್ಕೊಳ್ಳಿ. ಅಥವಾ ಜಾಸ್ತಿ ನಿಮಗೆ ಸ್ಪ್ರೇ ಥರ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ಹೋಲ್ಸನ್ನು ಕ್ಯಾಪ್ ತುಂಬ ಮಾಡ್ಕೋಬೋದು. ನಾನಿಲ್ಲಿ 1 ಹೋಲನ್ನು ಮಾಡ್ಕೊಂಡಿದ್ದೀನಿ. ನೀಟಾಗಿ ಒಂದರಲ್ಲೇ ಬರುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡಿಕೊಂಡು ಇವಾಗ ನಾನು ಕ್ಲೀನ್ ಮಾಡೋದಕ್ಕೆ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಮಿಕ್ಸಿನ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಓವನ್ಸ್ ಇರುತ್ತಲ್ಲ ಆ ಓವನ್ಸ್ ಆಗಿರ್ಬೋದು, ನೀವು ಈ ಒಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೋಬೋದು. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಒಂದು ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಗಲೀಜು ಇರುತ್ತೆ, ಅದಕ್ಕೆಲ್ಲ ನಾವು ನೀರೆಲ್ಲ ಹಾಕಿ ವಾಶ್ ಮಾಡಬಾರ್ದು. ಹಾಗಾಗಿ ನೋಡಿ, ನಾನು ಈ ರೀತಿ ಒಂದು ಪೇಂಟ್ ಬ್ರಷನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಪೇಂಟ್ ಬ್ರಷ್ ಇಟ್ಕೊಂಡ್ರೆ. ನೋಡಿ, ಈ ರೀತಿ ಒಳಗಡೆವರೆಗೂ ಹೋಗುತ್ತೆ, ನೀಟಾಗೂ ಸಹ ಕ್ಲೀನ್ ಆಗುತ್ತೆ. ಸೊ ಫಸ್ಟ್ ಆ ಧೂಳನ್ನೆಲ್ಲ ನಾನು ತಕ್ಕೊಂಡಿದ್ದೀನಿ. ನಾರ್ಮಲಾಗಿ ಫಸ್ಟ್ ನೀವು ಮಿಕ್ಸಿನ ವಾಶ್ ಕ್ಲೀನ್ ಮಾಡ್ತೀರಾ ಅಂತಂದರೆ 1-15 ಡೇಸ್ಗೋ ಅಥವಾ 1 ತಿಂಗಳಿಗೋ ಒಂದ್ಸರ್ತಿ ಕಂಪ್ಲೀಟಾಗಿ ಒಂದ್ಸರ್ತಿ ಕ್ಲೀನ್ ಮಾಡ್ತೀರಾ. ಆದರೆ ಈ ಲಿಕ್ವಿಡ್ನ ನೀವು ಡೈಲಿ ಯೂಸ್ ಮಾಡಿ ಒಂದು ಒಳ್ಳೆ ಶೈನಿಂಗ್ ಇರುತ್ತೆ. ನೀವು ಮನೇನ ಕ್ಲೀನ್ ಮಾಡ್ತಿರಲ್ಲ ಡೈಲಿ, ಆ ಟೈಮಲ್ಲಿ ಈ ಒಂದು ಲಿಕ್ವಿಡ್ ನಿಮ್ಮ ಜೊತೆ ಇದ್ದರೆ ಕಂಪ್ಲೀಟ್ ವಸ್ತುಗಳೆಲ್ಲ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಆ ಮಿಕ್ಸಿನ ಒಂದು ಬಟ್ಟೆನಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ಒರೆಸಿದ್ರೆ ಸಾಕು, ಫುಲ್ಲು ಶೈನಿಂಗ್ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, ಈ ರೀತಿ ಮಿಕ್ಸಿ, ಗ್ರೈಂಡರು, ಓವನ್ನು ಎಲ್ಲದನ್ನು ಕ್ಲೀನ್ ಮಾಡಿ. ನೆಕ್ಸ್ಟು ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಸ್ಟೀಲ್ ಡಬ್ಬಗಳು. ನೋಡಿ, ಮೊನ್ನೆ ಅಷ್ಟೇ ದಸರಾ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿದ್ದು, ಡೀಪ್ ಕ್ಲೀನ್ ಮಾಡಿದ್ದು, ಈಗ ಮತ್ತೆ ಅದ್ರ ಮೇಲೆ ಜಿಡ್ ಜಿಡ್ ರೀತಿ ಕೂತಿದೆ. ಡೈಲಿ ನಾವು ಈ ಒಂದು ಲಿಕ್ವಿಡಲ್ಲಿ ಒರೆಸ್ಬೋದು. ಡೈಲಿ ಬಾಕ್ಸ್ಗಳನ್ನೆಲ್ಲ ಒರೆಸ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ವಾರಕ್ಕೊಂದ್ಸರ್ತಿನಾದರೂ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿ ನೋಡಿ. ಸ್ವಲ್ಪ ಸಹ ನಿಮ್ಮ ಬಾಕ್ಸ್ಗಳ ಮೇಲೆ ಜಿಡ್ಡು ಕೂತ್ಕೊಳ್ಳೋದಿಲ್ಲ, ಅಂದರೆ ಜಿಡ್ಡು ಇರೋದಿಲ್ಲ. ಇದೇ ರೀತಿ ಆ ಬಾಕ್ಸ್ನ ಸೈಡ್ಗಳಲ್ಲೆಲ್ಲ ನೀವು ಈ ರೀತಿ ಒರೆಸ್ಬೋದು.
ಮತ್ತು ಮೇಲ್ ಮಾತ್ರ ಕ್ಲೀನ್ ಮಾಡಿದ್ರೆ ಸಾಕಾ, ಒಳಗೆ ಕ್ಲೀನ್ ಮಾಡೋದು ಬೇಡವಾ ಅಂತ ಕೇಳ್ಬೋದು. ಒಳಗಡೆ ಎಲ್ಲ ನಾವು ಡೀಪ್ ಕ್ಲೀನ್ ಮಾಡಿದಾಗ ಮಾಡ್ಕೊಂಡಿರ್ತೀವಿ. ನೀವು ದಿನನಿತ್ಯ ಕೂರುವಂಥ ಜಿಡ್ಡನ್ನು ಈ ಒಂದು ಲಿಕ್ವಿಡಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೇಮ್ ಸ್ಟೀಲ್ ಬಾಕ್ಸ್ಗಳನ್ನೆಲ್ಲ ಹೇಗೆ ಕ್ಲೀನ್ ಮಾಡಿದ್ವಲ್ಲ ಅದೇ ರೀತಿ ಆ ಒಂದು ಕಂಟೈನರ್ಸ್ಗಳನ್ನೆಲ್ಲ ನಾವು ಒರೆಸ್ಕೋಬೋದು. ಹಾಗೆ ಆ ಒಂದು ಕಂಟೈನರ್ಸ್ ಇಟ್ಟಿರೋ ಜಾಗನೂ ಕ್ಲೀನ್ ಮಾಡಿ. ಸ್ವಲ್ಪ ಬಟ್ಟೆ ಮೇಲೆ ಲಿಕ್ವಿಡನ್ನು ಹಾಕ್ಕೊಂಡ್ರೆ ಸಾಕು, ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಡೈಲಿ ನಾವು ಈ ಚಿಮ್ನಿನ ಗ್ಲಾಸ್ನ ಒರೆಸಲೇಬೇಕು, ಇಲ್ಲಾಂತಂದರೆ ಜಿಡ್ಡು ಕೂತ್ಕೊಂಡ್ಬಿಡತ್ತೆ. ಅದಕ್ಕೆ ಈ ಲಿಕ್ವಿಡನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ದಿನ ನಾವು ಅಡುಗೆ ತಿಂಡಿಯೆಲ್ಲ ಮುಗಿಸಿದ ಮೇಲೆ ಗ್ಯಾಸ್ ಸ್ಟೌವ್ನ ಯಾವುದೇ ರೀತಿ ಕ್ಲೀನರ್ಗಳನ್ನೆಲ್ಲ ಯೂಸ್ ಮಾಡದೆ ಈ ಒಂದು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಲಿಕ್ವಿಡ್ನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಆ ಒಂದು ಗ್ಲಾಸ್ ಸ್ಟೌವ್ ಏನಾದರೂ ಆದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ, ಖಂಡಿತ ಈ ಲಿಕ್ವಿಡ್ನ ಯಾವಾಗಲೂ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಅದು ಸ್ವಲ್ಪ ಲಿಕ್ವಿಡನ್ನು ಸ್ಪ್ರೇ ಮಾಡಿಬಿಟ್ಟು ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಸಾಕು, ಯಾವುದೇ ರೀತಿ ಜಿಡ್ಡಿದ್ರೂ ಸಹ ನೀಟಾಗಿ ಹೋಗುತ್ತೆ. ಇನ್ನು ಅಡುಗೆ ಮನೇನ ನಾವು ಡೀಪ್ ಕ್ಲೀನ್ ಮಾಡ್ಕೋತೀವಿ ಅಂದರೆ ಒಂದು 15 ಡೇಸ್ಗೆ, ಒಂದು ತಿಂಗಳಿಗೆ ಒಂದು ಸರ್ತಿ ಎಲ್ಲ ನಾವು ವಾಶ್ ಮಾಡ್ತೀವಲ್ಲ. ಆದರೆ ಡೈಲಿ ನಾವು ಅಡುಗೆ ಮಾಡಿದ ತಕ್ಷಣ ಏನು ಜಿಡ್ಡಾಗಬಾರ್ದು, ನೀವು ಡೀಪ್ ಕ್ಲೀನ್ ಮಾಡುವಾಗ ತುಂಬ ನಿಮಗೆ ಜಿಡ್ ಅನ್ನಿಸ್ಬಾರ್ದು ಅಂದರೆ ಈ ಲಿಕ್ವಿಡನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಆ ಜಿಡ್ಡೆಲ್ಲ ಹೋಗಿ ಶೈನಿಂಗ್ ಬರುತ್ತೆ. ನೆಕ್ಸ್ಟಿನ ಫ್ರಿಡ್ಜ್ನ ಮೇಲ್ಭಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಲಿಕ್ವಿಡು. ನೋಡಿ, ಈ ರೀತಿ ಬಟ್ಟೆ ಮೇಲೆ ಸ್ವಲ್ಪ ಹಾಕ್ಕೊಂಬಿಟ್ಟು ಒರೆಸಿದ್ರೆ ಸಾಕು, ತುಂಬ ನೀಟಾಗಿ ಹೋಗುತ್ತೆ. ನಾವು ಕೈ ಇಟ್ಟು ತೆಗೆದು ಮಾಡಿ ಹಾಕಿದಾಗ ನಮಗೆ ಬೆರಳ್ದು ಇದೆಲ್ಲ ಬಿದ್ದಿರುತ್ತಲ್ಲ ಇಂಪ್ರೆಷನ್ಸು, ಅದೆಲ್ಲ ಹೋಗುತ್ತೆ. ನೆಕ್ಸ್ಟ್ ಏನಂದರೆ ಕಿಟಕಿಗಳನ್ನು ಅಷ್ಟೇ, ನಾವೇನು ಡೈಲಿ ಎಲ್ಲ ಒರೆಸೋದಕ್ಕೂ ಆಗೋದಿಲ್ಲ. ಯಾವಾಗ ಕ್ಲೀನ್ ಮಾಡ್ತೀರಾ ಆವಾಗ ನೀವು ಈ ಗ್ಲಾಸ್ಗಳನ್ನು ಒರೆಸೋದಕ್ಕೆ ಈ ಲಿಕ್ವಿಡ್ನ ಬಳಸಿ. ನೋಡಿ, ಗ್ಲಾಸು ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ಒರೆಸ್ಕೋಬೋದು ಅಂದರೆ ತುಂಬ ಚೆನ್ನಾಗಾಗತ್ತೆ. ಆ ಗ್ಲಾಸ್ ಅಷ್ಟೇ ಅಲ್ಲದೆ ಸುತ್ತ ಇರುವಂಥ ವುಡ್ನು ಸಹ ನಾವು ಇದರಲ್ಲೇ ಒರೆಸ್ಬೋದು, ಒಳ್ಳೆ ಶೈನಿಂಗ್ ಬರುತ್ತೆ. ಈ ರೀತಿ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ನೀವು ಪೇಪರಲ್ಲಿ ಒರೆಸೋದು ಬೇಡ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ, ತುಂಬ ಟೈಮು ಬೇಕಾಗೋದಿಲ್ಲ. ಕಿಟಕಿ ಗಾಜುಗಳಷ್ಟೇ ಅಲ್ಲ, ಈ ಒಂದು ಮಿರರ್ಗಳೆಲ್ಲ ಏನಿರುತ್ತೆ ಅವುಗಳನ್ನು ಅಷ್ಟೇ ನಾವು ಇದೇ ಲಿಕ್ವಿಡಲ್ಲೇ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನು ವಾರ್ಡ್ರೋಬ್ ಡೋರ್ಗಳೆಲ್ಲ ಏನಿರುತ್ತೆ, ವುಡ್ಡನ್ ಡೋರ್ಗಳು, ಅದನ್ನೆಲ್ಲನೂ ಅಷ್ಟೇ ನೀವು ಯಾವಾಗ ಒರೆಸ್ತೀರಾ ಆ ಟೈಮಲ್ಲಿ ಈ ಲಿಕ್ವಿಡಲ್ಲಿ ಒರೆಸಿ, ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ಈ ವಾರ್ಡ್ರೋಬಲ್ಲಿರೋ ಹ್ಯಾಂಡಲ್ಸ್ಗಳನ್ನು ಅಷ್ಟೇ ಇದರಲ್ಲೇ ನಾವು ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ವಾಟರ್ ಕೆಟಲ್ಸ್ ಎಲ್ಲ ಏನಿರುತ್ತೆ, ಇದು ನಾವು ಕ್ಲೀನ್ ಮಾಡಿದ ಮೇಲೂ ಸಹ ಅದ್ರ ಮೇಲೆ ಒಂಥರ ವಾಟರ್ ಮಾರ್ಕ್ಸ್ ಥರ ಬಿದ್ದಿರತ್ತಲ್ಲ, ಅದೆಲ್ಲ ನೀವು ಕ್ಲೀನ್ ಮಾಡಬೇಕಂದ್ರೆ ಈ ಒಂದು ಲಿಕ್ವಿಡು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಸ್ವಲ್ಪ ಬಟ್ಟೆ ಮೇಲೆ ಆ ಲಿಕ್ವಿಡ್ನ ಹಾಕ್ಕೊಂಡು ಈ ರೀತಿ ಒರೆಸಿದ್ರೆ ಸಾಕು, ಫುಲ್ಲು ಶೈನಿಂಗ್ ಬರುತ್ತೆ ಒಂದು ಕೆಟಲ್ ಮೇಲೆಲ್ಲ. ನೆಕ್ಸ್ಟ್ ಇನ್ನು ಈ ರೀತಿಯ ಶೋ ಪೀಸು ಏನಾದರೂ ಪ್ರೈಸಸ್ಸು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ಏನಾದರೂ ಗ್ಲಾಸ್ದೆಲ್ಲ ಏನಾದರೂ ಇದ್ದರೆ ಅದನ್ನು ಒರೆಸ್ಲಿಕ್ಕೂ ಸಹ ನೀವು ಈ ಲಿಕ್ವಿಡನ್ನು ಬಳಸ್ಕೋಬೋದು. ಮತ್ತು ನಿಮ್ಮದು ಟೀ ಟೇಬಲ್ ಬಂದು ಗ್ಲಾಸ್ದು ಆಗಿದ್ದರೂ ವುಡ್ಡಂದಾಗಿದ್ದರೂ ಏನೇ ಆಗಿದ್ದರೂ ಸಹ ನೀವು ಈ ಲಿಕ್ವಿಡನ್ನು ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಏನಂದರೆ ಡೀಪ್ ಕ್ಲೀನ್ ಮಾಡಿದಾಗ ನಾವು ಕಂಪ್ಲೀಟಾಗಿ ಎಲ್ಲ ಯಾವುದೋ ಒಂದು ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿರ್ತೀವಿ. ಈ ಒಂದು ಲಿಕ್ವಿಡ್ನ ನೀವು ಡೈಲಿ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಈ ಒಂದು ಟೀ ಟೇಬಲ್ ಮೇಲಾಗಿರ್ಬೋದು, ಒಂದು ಫ್ರಿಡ್ಜ್ ಮೇಲಾಗಿರ್ಬೋದು, ವಾಷಿಂಗ್ ಮಿಷಿನ್ಗಳಾಗಿರ್ಬೋದು, ಮೇಲ್ಭಾಗ ಕ್ಲೀನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಿಟಕಿಗಳ ಮೇಲೆ ಇದ್ರ ಮೇಲೆಲ್ಲ ತುಂಬ ಧೂಳು ಕೂತಿರತ್ತಲ್ಲ, ಆ ರೀತಿ ಕೂತಿದ್ರೆ, ಹಾಗೆ ಗಲೀಜೇನಾದರೂ ಆಗಿದ್ದರೆ, ಕೈ ಮುಟ್ಟಿ ಆ ರೀತಿಯೆಲ್ಲ ಗಲೀಜಾಗಿದ್ದರೆ ಅದು ಸಹ ಕ್ಲೀನ್ ಆಗುತ್ತೆ. ಈ ಲಿಕ್ವಿಡಲ್ಲೇ ನಾವು ನೋಡಿ ಈ ರೀತಿ ವುಡನ್ ಫರ್ನಿಚರ್ಸ್ ಇದ್ದರೆ ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಶೈನಿಂಗ್ ಬರ್ತವೆ. ನೋಡಿ, ಈ ರೀತಿ ಸ್ಲೈಡ್ ಡೋರ್ಸ್ಗಳಾಗಿದ್ದರೆ ಅಲ್ಲಿರುವಂಥ ನೋಡಿ ಈ ರೀತಿಯ ಒಂದು ಇದಿರುತ್ತಲ್ಲ ಅಲ್ಯೂಮಿನಿಯಂ ಥರದ್ದು, ಅದನ್ನು ಸಹ ನಾನು ಇದರಲ್ಲೇ ಒರೆಸ್ತಾ ಇದ್ದೀನಿ.
ಅದು ಸಹ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದೇ ಒಂದು ಲಿಕ್ವಿಡ್ನ ನೀವು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಇಡೀ ಮನೇನ ನಾವು ಕ್ಲೀನ್ ಮಾಡ್ಕೋಬೋದು. ಆ ಒಂದು ಫುಲ್ಲು ಲಿಕ್ವಿಡು ಸಹ ನಮ್ಗೆ ಬೇಕಾಗಲ್ಲ, ಎರಡೆರಡು ಚಮಚ ಸಾಕಾಗತ್ತೆ. ಮೊನ್ನೆಯಷ್ಟೇ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡಿದ್ದೀವಿ, ಮತ್ತೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅನ್ನೋರು 100% ಈ ಒಂದು ಲಿಕ್ವಿಡನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮನೇನ ನೀವು ಕ್ಲೀನ್ ಮಾಡ್ಕೋಬೋದು. ಪಳ ಪಳ ಅಂತ ಹೊಳೆಯುತ್ತೆ, ಕಿಚನ್ ಇರ್ಬೋದು, ಹೊರಗಡೆ ಇರ್ಬೋದು, ಕಿಚನ್ ಬಿಟ್ಟು ನೀವು ಬೇರೆ ಕಡೆ ಇರ್ಬೋದು, ಎಲ್ಲ ಕಡೆ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.